ಅಲ್ಲಿಗೆ ಒಂದು ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿಲ್ಲ. ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ ಅಂತ ಅಷ್ಟೇ ಅವರು ಹೇಳಿದ್ದಾರೆ. ಅವ್ರ ಮಾರ್ಗದರ್ಶನ ಸದಾಕಾಲ ಭಾರತೀಯ ಜನತಾ ಪಾರ್ಟಿಗೆ ಇರುತ್ತೆ. ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ ಪ್ರಮುಖರಲ್ಲಿ ಯಡಿಯೂರಪ್ಪನವರು ಕೂಡ ಒಬ್ಬರು. ಹಾಗಾಗಿ ಅವರ ಯೋಗದಾನ ಇದೆ. ಅವ್ರ ಮಾರ್ಗದರ್ಶನ ಅವ್ರಿಗೆ ಅವರು ಸದಾಕಾಲ ಇರಬೇಕು ಅನ್ನೋದು ಪಕ್ಷದ ಬಯಕೆ ಇದೆ. ಅವರೊಬ್ಬರು ಮಾಸ್ ಲೀಡರು, ಮುಖ್ಯಮಂತ್ರಿಯಾಗಿ ಸಾಕಷ್ಟು ಜನೋಪಯೋಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವ್ರ ಮಾರ್ಗದರ್ಶನ ಬಳಸ್ಕೊಳ್ತೇವೆ. ಅವ್ರ ಹೇಳಿಕೆ ಇನ್ನೊಂದು ಹೇಳಿಕೆಯನ್ನು ನಾನು ಗಮನಿಸ್ತೆ, 150 ಸೀಟುಗಳನ್ನು ಮತ್ತೆ ಗೆಲ್ಲಿಸಿ ತಂದು ಬಿಜೆಪಿನ ಅಧಿಕಾರಕ್ಕೆ ತರ್ತೀವಿ ಅಂತಕ್ಕಂಥ ಅವ್ರ ಮಾತನ್ನು ಕೂಡ ನಾನು ಗಮನಿಸಿದ್ದೇನೆ. ಅವರ ಹೇಳಿಕೆ ಸೂಕ್ತವಾಗಿದೆ. ಮತ್ತು ನಮ್ಮಲ್ಲಿ ಅಭ್ಯರ್ಥಿಯ ತೀರ್ಮಾನ ಮಾಡ್ತಕ್ಕಂಥದ್ದು ಪಾರ್ಲಿಮೆಂಟ್ರಿ ಬೋರ್ಡು, ಮುಖ್ಯಮಂತ್ರಿಗಳ ಕ್ಯಾಂಡಿಡೇಟ್ನ ತೀರ್ಮಾನ ಮಾಡೋದು ಕೂಡ ಪಾರ್ಲಿಮೆಂಟ್ರಿ ಬೋರ್ಡೇನೆ. ಎಲ್ಲಿ ನಿಲ್ಲಬೇಕು ಏನು ಅನ್ನೋದನ್ನು ಕರ್ನಾಟಕದಿಂದ ನಾವು ನಮ್ಮ ಅಭಿಪ್ರಾಯವನ್ನು ನಾವು ಕಳಿಸ್ಕೊಡ್ತೀವಿ. ಕೋರ್ ಕಮಿಟೀಲಿ ಚರ್ಚೆ ಮಾಡಿ ತೀರ್ಮಾನ ಮಾಡೋದು ಪಾರ್ಲಿಮೆಂಟ್ರಿ ಬೋರ್ಡು, ಬರೀ ಮುಖ್ಯಮಂತ್ರಿಗಳದ್ದಲ್ಲ. ಪ್ರಧಾನಮಂತ್ರಿಗಳು ಎಲ್ಲಿ ನಿಲ್ಲಬೇಕು ಅಂತ ತೀರ್ಮಾನ ಮಾಡೋದು ಕೂಡ ಪಾರ್ಲಿಮೆಂಟ್ರಿ ಬೋರ್ಡೇ. ಅದೇ ನಮ್ಮ ಪಾರ್ಟಿಯ ಸರ್ವೋಚ್ಚವಾಗಿರ್ತಕ್ಕಂಥ ಒಂದು ಮಂಡಳಿ. ಹಾಗಾಗಿ ಅಲ್ಲಿ ತೀರ್ಮಾನ ಆಗುತ್ತೆ ಯಾರಿಗೆ ಏನು ಅನ್ನುವಂಥದ್ದು. ಹಾಗಾಗಿ ಯಾರನ್ನ ಎಲ್ಲಿ ನಿಲ್ಲಿಸಬೇಕು ಅನ್ನೋದನ್ನು ಪಾರ್ಟಿ ಪಕ್ಷದ ಹಿತವನ್ನು ರಾಜ್ಯದ ಹಿತವನ್ನು ಗಮನದಲ್ಲಿ ಇಟ್ಕೊಂಡು ಯಾರ್ಯಾರನ್ನ ಎಲ್ಲೆಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರೆ ಸೂಕ್ತ ಅನ್ನೋವಂಥ ತೀರ್ಮಾನವನ್ನು ಮಾಡುತ್ತೆ. ಅದರಂತೆ ಅವ್ರು ಮಾಡ್ತೀವಿ. ನಾವು ಅವರ ಅನುಭವದ ಸಲಹೆಯನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತೇವೆ.